ನಮಸ್ಕಾರ, ಗುಡ್ ಆಫ್ಟರ್ನೂನ್. ನಾನು ಹರೀಶ್ ನಾಗರಾಜು. ಶಾಸಕ ಅಖಂಡ ಶ್ರೀನಿವಾಸ್ ಅವರ ಮೂರ್ತಿ ಅವರ ಮನೆಗೆ ಇದೀಗ ಕೆಪಿಸಿಸಿ ಟೀಮ್ ಬಂದಿದೆ. ಪರಮೇಶ್ವರ್, ಹರಿಪ್ರಸಾದ್, ಕೃಷ್ಣ ಬೈರೇಗೌಡರು, ಕೆಜೆ ಜಾರ್ಜ್ ಭೇಟಿ ಕೊಟ್ಟಿದ್ದಾರೆ. ಈ ಕ್ಷಣದ ಬ್ರೇಕಿಂಗ್ ನ್ಯೂಸ್. ಶಾಸಕ ಅಖಂಡ ಶ್ರೀನಿವಾಸ್ ಮೂರ್ತಿ ಅವರ ಮನೆಗೆ ಆಫ್ ಕೋರ್ಸ್ ನಿನ್ನೆ ಮೊನ್ನೆ ಎಲ್ಲ ಬೇರೆ ಬೇರೆ ಮುಖಂಡರೆಲ್ಲ ಬಂದು ಬಂದು ಭೇಟಿ ಮಾಡ್ಕೊಂಡು ನೋಡ್ಕೊಂಡು ಹೋದ್ರು. ಇದೀಗ ಇಡೀ ಕೆಪಿಸಿಸಿ ಟೀಮೇ ಬಂದಿದೆ ಅಂತ ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ಹೇಳ್ತಾ ಇದೆ. ಮಾಜಿ ಉಪಮುಖ್ಯಮಂತ್ರಿ ಡಾಕ್ಟರ್ ಪರಮೇಶ್ವರ್, ಬಿ ಕೆ ಹರಿಪ್ರಸಾದ್, ಕೃಷ್ಣ ಬೈರೇಗೌಡರು ಇದೀಗ ಡಾಕ್ಟರ್ ಪರಮೇಶ್ವರ್ ಮಾತಾಡ್ತಿದ್ದಾರೆ. ಅರೇಬಿಕ್ ಕಾಲೇಜಿನಲ್ಲೂ ಕೂಡ ಅಲ್ಲಿ ಕೂಡ ಭೇಟಿ ಮಾಡಿ ಅವರನ್ನು ಕೂಡ ನಾವು ಕೆಲವು ಮಾಹಿತಿಗಳನ್ನು ಅವರನ್ನು ಕೇಳಿಕೊಂಡು ಅನಂತರ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಚೇರಿಯಲ್ಲಿ 5 ಗಂಟೆಗೆ ಪ್ರೆಸ್ ಕಾನ್ಫರೆನ್ಸ್ ಇಟ್ಕೊಂಡಿದ್ದೀವಿ. ತಾವು ದಯ ಮಾಡಿ ಬರಬೇಕು ಅಲ್ಲಿ. ಸರ್, ಈಗ ನಿನ್ನೆ ಕೂಡ ನೀವು ಅಖಂಡ ಶ್ರೀನಿವಾಸ್ ಮೂರ್ತಿ ಅವರು ಕರ್ಕೊಂಡು ಮಾತಾಡಿದ್ರೆ ಈಗಾಗಲೇ ಮಾಹಿತಿ ಕಲೆ ಹಾಕ್ತಿದೆ, ಇದರಿಂದ ರಾಜಕೀಯ ಸಂಚಿದೆ ಅನ್ನುವಂಥ ಮಾತುಗಳು ಕೇಳಬಾರ್ದು ಬಹಳ ಗಂಭೀರವಾಗಿ. ಸರ್, ನಿಮ್ಮ ಸತ್ಯ ಶೋಧನಾ ಸಮಿತಿ ಅಭಿಪ್ರಾಯ ಅಲ್ಲ, ಅದೆಲ್ಲ ಹೇಳ್ತೀವಿ. ಇಷ್ಟು ಬೇಗ ಹೇಳ್ಬಿಟ್ರೆ ಹೆಂಗಾಗುತ್ತೆ ನೋಡೋಣ. ಇನ್ನೂ ಅನೇಕ ವಿಚಾರಗಳನ್ನ ನಾವು ಜೋಡಿಸಬೇಕಾಗ್ತದೆ. ಅದನ್ನೆಲ್ಲ ಬಿಟ್ಸ್ ಅಂಡ್ ಪೀಸಸ್ ಅಲ್ಲಿ ಏನಿದೆ ಅದನ್ನೆಲ್ಲ ಸೇರಿಸಿದಾಗನೇ ಒಂದು ಮಾಹಿತಿ ಸಿಗ್ತದೆ ನಮ್ಗೆ ಸರಿಯಾಗಿ. 5 ಗಂಟೆ ಈ ಕ್ಷಣ ನೋಡ್ತಿರುವಂತಹ ಬೆಳವಣಿಗೆ. ಡಾಕ್ಟರ್ ಜಿ ಪರಮೇಶ್ವರ್ ಬಂದಿದ್ರು ಕೆಲವೇ ಹೊತ್ತಿನ ಮುಂಚೆ. ನೀವು ನೋಡ್ತಿರುವಂತಹ ದೃಶ್ಯ, ಬಿ ಕೆ ಹರಿಪ್ರಸಾದ್, ಮಾಜಿ ಸಚಿವ, ಶಾಸಕ ಕೃಷ್ಣ ಬೈರೇಗೌಡರು, ಶಾಸಕರಾದ ಕೆ ಜೆ ಜಾರ್ಜ್ ಇವರೆಲ್ಲರೂ ಕೂಡ ಸ್ಥಳಕ್ಕೆ, ಅಂದರೆ ಅವರ ಮನೆಗೆ, ಅಖಂಡ ಶ್ರೀನಿವಾಸ್ ಮೂರ್ತಿ ಅವರ ಸುಟ್ಟು ಕರಕಲಾಗಿ ಹೋದಂಥ ಆ ಮನೆಗೆ ಕಾವಲು ಬಯಸಿದೆ. ಅಲ್ಲಿ ಹೋದರು, ಆ ಇಡೀ ಮನೆಯನ್ನು ಅವರು ಕೂಡ ನೋಡಿದ್ರು, ಪರಿಶೀಲನೆ ಮಾಡಿದ್ರು. ಇಡೀ KPCC ಟೀಮಲ್ಲಿದ್ದರು. ಮಾಜಿ ಮೇಯರ್ ಸಂಪತ್ ರಾಜ್ ಕೂಡ ಬಂದರು. ಹಾನಿಯಾದ ತನ್ನ ಮನೆಯನ್ನು ತೋರಿಸ್ತಿದ್ದಾರೆ ಶಾಸಕ ಅಖಂಡ ಶ್ರೀನಿವಾಸ್ ಮೂರ್ತಿ ಅವರು. ಕಾವಲ್ ಭೈರಸಂದ್ರ ನಿವಾಸದಲ್ಲಿರುವಂಥ ಅವರ ಮನೆ, DJ ಹಳ್ಳಿ, KG ಹಳ್ಳಿ, ಕಾವಲ್ ಭೈರಸಂದ್ರ. 4 ದಿನದ ಮುಂಚೆ ಮಧ್ಯರಾತ್ರಿ 10 ಹತ್ರ, ರಾತ್ರಿ 9 ಗಂಟೆ ನಂತರ ಶುರುವಾದಂಥ ದೊಡ್ಡ ಗೊಂದಲ, ಗಲಾಬೆ, ಬೆಂಕಿ ಹಚ್ಚಿ ಎಲ್ಲ ಮಾಡಿದ್ಮೇಲೆ ಈಗ ಅವರ ಮನಸ್ಥಿತಿ ಹೀಗಿದೆ. ಇಷ್ಟೆಲ್ಲ ಆದಮೇಲೆ KG ಹಳ್ಳಿ ಸೈಲೆಂಟ್ ಆಗಿರಬೇಕಲ್ವಾ? ಆದರೆ ಹಂಗಾಗಲಿಲ್ಲ. ಮತ್ತೊಂದು ರಂಪಾಟ ಆಗಿದೆ. ಸ್ವಾತಂತ್ರ್ಯೋತ್ಸವದ ದಿನ ಇವತ್ತು, ಬಾವುಟ ಹಾರಿಸಿದ್ದಕ್ಕೆ ಬೆದರಿಕೆ ಆರೋಪ ಅಂತೆ. ಬ್ರೇಕಿಂಗ್ ನ್ಯೂಸ್. ಆಗಸ್ಟ್ 15 ಇವತ್ತು ಸ್ವಾತಂತ್ರ್ಯ ದಿನಾಚರಣೆ, ಬಾವುಟ ಹಾರಿಸಿದ್ದಕ್ಕೆ ಬೆದರಿಕೆ ಆರೋಪ ಅಂತ ಈ ಕ್ಷಣ ಬರ್ತಿರೋ ಬ್ರೇಕಿಂಗ್ ನ್ಯೂಸ್ ಹೇಳ್ತಾ ಇದೆ. ಬಾವುಟ ಹಾರಿಸಿದ್ದಕ್ಕೆ ಲಾಂಗ್ ತಂದು ಬೆದರಿಸಿದ್ದಾರಂತೆ. ಭಯದಿಂದ KG ಹಳ್ಳಿ ಠಾಣೆಗೆ ಒಬ್ಬ ಓಡ್ ಬಂದ, ನಸೀರ್ ಪಾಷಾ. ಬೆಳಗ್ಗೆ ಬಾವುಟ ಹಾರಿಸಿದ್ದಕ್ಕೆ ಕೆಲವು ಯುವಕರಿಂದ ಬೆದರಿಕೆ ಬಂತು. KG ಹಳ್ಳಿ ಠಾಣೆಗೆ ಕೂಗ್ತಾ ನಸೀರ್ ಪಾಷಾ ನನ್ನ ಓಡ್ ಬಂದ. ಕೆಲ ಯುವಕರು ಬಂದು ಬಾವುಟ ಹಾರಿಸಿದ್ದಕ್ಕೆ ಲಾಂಗ್ ಮಚ್ಚು ತಗೊಂಡ್ಬಂದು ನನ್ಗೆ ಹೊಡಿತಿದ್ರು, ಹೊಡೆಯಕ್ಕೆ ಬಂದ್ರು ಅಂತ. ಹಾಗಾದ್ರಲ್ಲಿ ಏನ್ ನಡೀತು ನೋಡೋಣ, ಬನ್ನಿ. ಮಕ್ಕಳ ಹೋಗ್ಬೇಕು, ಹೇಳಿ ಬರ್ಬೇಕು ಅಂತ ಪರಕ್ಷಿರ ಮೀನಿಂಗ್ ಉಳಿತಾರ. ನಜೀರ್ ಭಾಷ ಅಲ್ಲಿ ಗಂಡಲ್ಲ ತಕೊಂಡು ಲಾಭನ ನಮ್ದು ನಾವು ಕಟ್ಟಿದ್ರದಲ್ಲ. ಯಾರು ಒಳಿದಲ್ಲ ಅವ್ರಿಗೆ ಪವರ್ ಇಲ್ಲ. ಮಕ್ಕಳ ಹೋಗ್ಬೇಕು, ಹೇಳಿ ಬರ್ಬೇಕು ಅಂತ ಪರಕ್ಷಿರ ಮೀನಿಂಗ್ ಉಳಿತಾರ. ನಜೀರ್ ಭಾಷ ಅಲ್ಲಿ ಗಂಡಲ್ಲ ತಕೊಂಡು ಲಾಭನ ನಮ್ದು ನಾವು ಕಟ್ಟಿದ್ರದಲ್ಲ. ಇಲ್ಲ.